ಪುಲಿಯವರ ನಿಮ್ಮ ಮುಂದೆ ನಮ್ಮ ಸಿಟಿಲಿರ ಹ್ಯಾಂಡ್ಸಮ್ ಹುಡುಗನಲ್ಲ ನೀವು ಅಳಿಸಿ ಎಸಿಬೇಕು ನಿಮ್ಮ ಮುಂದೆ ನಾನೆಲ್ಲ ಕಾಣಿಸ್ತಾ ಇದೀನಿ ಇದಕ್ಕೆಲ್ಲ ಕಾರಣ ನಮ್ಮ ರಾಹುಲ್ ಸರ ಅವರು ನನ್ನ ನೀ ಮದುವೆಗೆ ಒಪ್ಪಿಸದೇ ಇದ್ದಿದ್ರೆ ಇವತ್ತು ನಾನು ನಿಮ್ಮ ಮುಂದೆ ನಿಲ್ತಾನೆ ಇರಲಿಲ್ಲ ನೋಡ್ರ ನನಗೆ ಹೊಸ ಜೀವನಕ್ಕೆ ದಾರಿ ತೋರಿಸ ಕೊಟ್ಟಾರ ಒಂದು ರೀತಿಲಿ ರಾಹುಲ್ ಸರ ನನಗೆ ಗುರು ಇದ್ದಂಗ ಈ ಊರಿಗೆ ಅವರು ಮಗ ಇದ್ದಂಗ ರಾಹುಲ್ ನಿಮಗೆ ಅಷ್ಟೊಂದು ಕ್ಲೋಸಾ ಹೇಳ್ತಿದಿನಲ್ಲ ಇವರ ನಂಟು ಬರಿ ನಮ್ಮ ಜೊತೆಗೆ ಅಷ್ಟೇ ಅಲ್ಲ ಇಡಿ ಊರಿನ ಜೊತೆಗೆ ಅದ ನಂಟ ಹುಲಿ ಅವರೇ ಪುರೋಹಿತರು ಬಂದ್ರು ಬನ್ನಿ ಇನ್ನೂ ಸ್ವಲ್ಪ ಶಾಸ್ತ್ರಗಳಿದೆ ರೆಡಿ ಮಾಡ್ಕೋಬೇಕು ಬರಿ ಬನ್ನಿ ಇಲ್ಲಿ ಏನು ನಡೀತಿದೆ ಏನು ನಡೀತಿಲ್ಲ ಒಂದು ಅರ್ಥ ಆಗ್ತಿಲ್ಲ ನನಗೆ ಸುತ್ತ ಏನೋ ನಡೀತಿದೆ ಅನ್ಸುತ್ತೆ ಆದ್ರೆ ಮರುಕ್ಷಣ ಎಲ್ಲ ನಾರ್ಮಲ್ ಆಗಿದೆ ಅನ್ಸುತ್ತೆ ಇಲ್ಲಿ ನಡೀತಿರೋದನ್ನೆಲ್ಲ ಮೊದಲು ಮಾಮಗೆ ಹೇಳಬೇಕು ನಾನು ಇಲ್ಲಿ ನೆಟ್ವರ್ಕ್ ಏ ಸಿಗ್ತಿಲ್ವಲ್ಲ ಏನು ಬಾಯಿಲಿ ನಾನ ಹಾ ನೀನೆ ಬಾಯಿಲಿ ನಾನು ಕಲ್ಕೊಪ್ಪದಿಂದ ಬಂದಿದ್ದೀನಿ ಕಲ್ಕೊಪ್ಪನ ಹಂಗಂದ್ರೇನು ಅಯ್ಯೋ ನಿನಗೇನು ಗೊತ್ತಾಗ್ತಿಲ್ಲ ಅನಿಸ್ತೈತಿ ನೀನ್ ನೋಡಿದ್ರೆ ಸಿಟಿ ಹುಡುಗಿ ಅಂತ ಕಾಣಿಸ್ತಾ ಇದ್ದಿ ಇಲ್ಲಿ ಗೌರ ಮದ್ವೆ ಮಾಡ್ಕೋತಾ ಇರೋದು ಹುಲಿಯ ತಾನೆ ಹೌದು ಹಾಗಾದ್ರೆ ಹುವಿ ಮತ್ತವಳ ಗಂಡ ಬಂದಿರ್ಬೇಕಲ್ಲ ಹುವಿ ಗಂಡನ ಅಂದ್ರೆ ಹುವಿಗ್ ಮದ್ವೆ ಆಗಿದ್ಯಾ ಅಕ್ಕೋರ ಏನಾದು ನಿದ್ದೆ ಮಾತ್ರೆ ನಿದ್ದೆ ಮಾತ್ರೆಯಾ ಏನಕ್ರ ಹೇಳ್ತೀನಿ ಹುವಿ ಅಲ್ಲಿ ಎರಡ್ ಗ್ಲಾಸ್ ಶರಬತ್ ಇಟ್ಟಿದ್ದೀನಿ ಬೇಗ ಹೋಗ್ತೋಂಬ ಯಾರಿಗ್ರ ಅದು ಇದು ನಿಶಾಂತ್ ಮತ್ತೆ ಮಾಲಿನಿಗೆ ಈಗ ನಾವು ಮಾಡು ಇಲ್ಲವೇ ಮಡಿ ಅನ್ನೋ ಸ್ಥಿತಿಯಲ್ಲಿ ಬಂದು ನಿಂತಿದ್ದೀವಿ ಈಗ ಇದನ್ನ ಅವರಿಬ್ಬರಿಗೂ ಕುಡಿಸಿದ್ರೆ ಮಿನಿಮಮ್ ಮೂರರಿಂದ ನಾಲ್ಕು ಅವರ್ ನಿದ್ದೆ ಮಾಡ್ತಾರೆ ಈ ತೆಪ್ಪಲ್ವೇನ್ ರಾಕೋರ ಹಿಂಗೆಲ್ಲ ಮಾಡೋದ್ ಬ್ಯಾಡ್ರ ಏನು ಹೇಳ್ತಿದ್ಯ ಹುವಿ ಮನೆ ಮುಂದೆ ಜನ ಇದ್ದಾರೆ ನಿಮ್ಮ ಹುಲಿಯಪ್ಪ ಕೂಡ ಇದ್ದಾರೆ ನಿನ್ನ ರಾಹುಲ್ನ ಮದುವೆ ನೋಡೋಕ್ಕೆ ಮಾಲಿನಿ ನಿಶಾ ಅಂತೂ ನಿಂತು ನೋಡ್ಬೇಕಾ ಆಮೇಲೆ ಏನಾಗುತ್ತೆ ಅಂತ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ ನೋಡು ಸರಿ ಯಾವುದು ತಪ್ಪು ಯಾವುದು ಅಂತ ಯೋಚನೆ ಮಾಡ್ತಾ ಕೂತ್ಕೊಳ್ಳೋಕೆ ನಮ್ಮ ಹತ್ರ ಟೈಮ್ ಇಲ್ಲ ಈಗ ಇದನ್ನ ನಾವು ಮಾಡಲಿಲ್ಲ ಅಂದರೆ ನೀನೇ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗತ್ತೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀವಿ ಅದ್ರಲ್ಲಿ ತಪ್ಪೇನಿಲ್ಲ ಇಷ್ಟು ಜನರ ಸಂತೋಷಕ್ಕೆ ಕಲ್ಲು ಹಾಕೋಕ್ಕಿಂತ ಇಬ್ಬರ ವಿಷಯದಲ್ಲಿ ಸಣ್ಣ ತಪ್ಪು ಮಾಡಿ ಎಲ್ಲರೂ ಮುಖದಲ್ಲೂ ನಗು ಇರೋ ಥರ ನೋಡ್ಕೊಳ್ಳೋಣ ಜೊತೆ ಬಂದಿದ್ಯಾ ಅಂತೀಯ ಮತ್ತೆ ಹುವಿಗ್ ಮದ್ವೆ ಆಗಿರೋ ವಿಷಯ ಗೊತ್ತಿಲ್ವಾ ನಿನ್ಗೆ ಮತ್ತೊಂದ್ಸಲ ಕೇಳ್ತಿದ್ದೀನಿ ನಿಜವಾಗ್ಲೂ ಹುವಿಗೆ ಮದ್ವೆ ಆಗಿದ್ಯಾ ಸರಿ ಹೋಯ್ತು ನಿನ್ ತಲೆ ಸರಿಗಿದ್ಯಾ ಆಯ್ತು ಹುವಿ ಕಂಡ ನೋಡಿದಿರಾ ಹುವಿದ ಅಮ್ಮನ್ ಮದ್ವೆ ಇದೆ ಅಂದ್ಮೇಲೆ ಅಳಿಯ ಬರ್ದೇ ಇರ್ತಾನ ಬಂದೇ ಬರ್ತಾನೆ ರಾಹುಲ್ ರಾಹುಲ್ ಸರ್ ಬರ್ತಾ ಇದ್ದಾರೆ ಇವರು ಅವ್ರ ಕಡೆಯವರೇ ಇರಬಹುದು ತಲೆ ಸರಿ ಇಲ್ಲ ಅನಿಸ್ತಾ ಇದೆ ಏ ಹೋಗ ಕಡೆ ನೋಡ ಹುಲಿಯನ್ ಮದ್ವೆನಾ
ನಮ್ಗ ಆ ಮದ್ವೆ ಮಾಡ್ಸದ್ ಬಿಟ್ಟು ಅವ ಮದ್ವೆ ಮಾಡ್ಕೊಳಕ್ ಹೊಂಟಾನ. ನಮಸ್ಕಾರ ಉಲಿಯಪ್ಪ. ಬಂದೇನಾ ಜಲ್ಲಿ ಬರ. ಏನು ಉಲಿಯಪ್ಪ ಫುಲ್ಲು ಮಿಂಚಿಂಗು, ಮದ್ವೆ ಕಳೆ ಮುಖದಾಗ ಎದ್ ಕುಣಿತೈತೆ. ಏ ಸುಮ್ಕಿನ ಜಲ್ಲಿ, ಹಂಗೆಲ್ಲ ರೇಗಿಸ್ಬೇಡ. ರಾಹುಲ್ ಸರ್ ಹೇಳಿದ್ರ ಅನ್ನೋ ಕಾರಣಕ್ಕ ಒಪ್ಕೊಂಡಿನ, ಇದಕ್ಕೆಲ್ಲ ಅವರ ಕಾರಣ. ಇವತ್ತು ಇನ್ನೂ ಒಂದು ವಿಶೇಷ ಆಯ್ತಾ, ರಾಹುಲ್ ಸರ್ದು ಹೂವಿದು ಇದೇ ಮಂಟಪದಾಗ ಲಗ್ನ ನಡೀತದ. ಏನ್ ಹೇಳ್ತಿದ್ಯಾ ಉಲಿಯಪ್ಪ? ಹ್ಞೂ ಕಣ, ಮರು ಲಗ್ನ ಮಾಡ್ಸಕತ್ತೀನ. ರಾಹುಲ್ ಸರ್ ಅದಕ್ಕ ಒಪ್ಕೊಂಡೇನ? ಒಪ್ಪಿದಾರ? ನಾನ ಒಪ್ಪಿಸ್ದೆ. ಉಲಿಯಪ್ಪ, ಇವರಿಬ್ರು ಲಗ್ನ ಮಾಡ್ಕೊಂತ ಇರೋ ವಿಷಯ ಬೆಂಗಳೂರಿಂದ ಬಂದಿರೋರು ಗೊತ್ತಾಯ್ತೇನ? ಇದೇನ ಹಿಂಗ್ ಕೇಳ್ತಿದ್ದೀನಿ, ಅವ್ರಿಗೆ ತಿಳಿದ ಈ ಸಲ ಮಾಡಕ್ಕಾಗ್ತದೇನ? ರಾಹುಲ್ ಸರ್ ಅಂತೂ ಖುಷಿಯಾಗಿ ಓಡಾಡ್ಕೊಂಡಾರ. ಹೋದ ಸಲ ಎಲ್ಲರೂ ಮೆಚ್ಚಂತ ಲಗ್ನ ಆಗ್ಲಿಲ್ಲ ನೋಡ, ಅದಕ್ಕ ಈ ಸಲ ಆಡಿ ಜನರ ಮುಂದೆ ಮರು ಲಗ್ನ ಮಾಡ್ಸಕತ್ತೀನ. ಈಗ ಮಜಾ ಬರ್ತದ ನೋಡ, ಈ ಲಗ್ನ ನೋಡಕ್ ನಾ ಕಾಯ್ತಾ ಇದ್ದೀನಿ. ಸರಿ, ನೀವು ಕುಂದ್ರ, ನಂಗೆ ಸ್ವಲ್ಪ ಕೆಲಸ ಅದ. ಸರಿ ಉಲಿಯಪ್ಪ, ಇವತ್ತು ಹಬ್ಬ ನಡೀತದ, ಬರೀ ಹಬ್ಬ ಅಲ್ಲ ಮಾರಿ ಹಬ್ಬ ನಡೀತದ. ಏನ್ ನಡೀತದ ಜಲ್ಲಿ? ಬಾರ, ನಿಂಗ ಗೊತ್ತಾಯ್ತದ. ಏನ್ ವಿಷಯ, ಯಾಕೆ ಒಂಥರ ಇದೆಯಾ, ಏನಾಯ್ತು? ಏನಿಲ್ಲ, ಯಾವ್ದೋ ಹೆಂಗ್ಸ್ ಜೊತೆ ಮಾತಾಡ್ತಿದ್ದೆ. ಏನ್ ಹೇಳಿದ್ರು ಅವರು? ಇವನ್ ಹತ್ರ ಹೇಳದ್ ಬೇಡ, ಒಂದ್ಸಲ ಕನ್ಫರ್ಮೇಶನ್ ಸಿಕ್ಕದ ಮೇಲೆ ಹೇಳೋಣ. ಏನ್ ಹೇಳ್ತಾರೆ? ಏನು ಹೇಳಲಿಲ್ಲ, ಹೂವಿ ಬಗ್ಗೆ ಒಂದಷ್ಟು ಮಾತಾಡ್ತಿದ್ರು ಅಷ್ಟೇ. ಹೂವಿ ಬಗ್ಗೆನ? ಏನ್ ಹೇಳಿದ್ರು? ನೀನ್ ಯಾಕೆ ಇಷ್ಟು ಗಾಬರಿ ಆಗ್ತಿದ್ಯಾ ರಾಹುಲ್? ಏನಿಲ್ಲ, ಜಸ್ಟ್ ಕ್ಯಾಶುವಲ್ ಆಗಿ ಮಾತಾಡ್ತಿದ್ವಿ ಅಷ್ಟೇ. ಓಕೆ ಮಾಲಿ, ಆಕ್ಚುಲಿ. ಏನು ರಾಹುಲ್ ಹೇಳು. ಅದು ಪಕ್ಕದ ಟೌನ್ ಅಲ್ಲಿ ನಂಗೊಂದು ಕೊರಿಯರ್ ಬಂದಿದೆ, ನೀನು ಮತ್ತೆ ನಿಶಾಂತ್ ಹೋಗಿ ಅದನ್ನ ಕಲೆಕ್ಟ್ ಮಾಡ್ಬೋದಾ? ಆಕ್ಚುಲಿ ಹುಲಿಯ ಅವರು ಅವ್ರ ಮದ್ವೆ ಟೈಮಲ್ಲಿ ನನಗೆ ಇಲ್ಲೇ ಇರೋದೇ ಕೇಳಿದ್ದಾರೆ, ಸೊ ನಾನು ಹೋಗೋದಕ್ಕಾಗೋದಿಲ್ಲ. ಏನ್ ಕೊರಿಯರ್ ಅದು? ಬೆಂಗಳೂರಿಂದ ನಾವು ಇಲ್ಲಿಗೆ ಬರಬೇಕಾದ್ರೆ ಇಲ್ಲೊಂದು ಮದುವೆ ನಡೆಯುತ್ತೆ ಅನ್ನೋ ಐಡಿಯಾ ಕೂಡ ಇರಲಿಲ್ಲ. ಸೊ ನಮ್ಮ ಫ್ಯಾಮಿಲಿ ಕಡೆಯಿಂದ ಹುಲಿಯ ಮತ್ತು ಗೌರವ್ ಅವ್ರಿಗೆ ಒಂದು ಗಿಫ್ಟ್ ಕೊಡೋಣ ಅಂತ ಆರ್ಡರ್ ಮಾಡಿದ್ದೆ. ಒಳ್ಳೇದು, ಆದರೆ ಈ ವಿಷಯನ ನನ್ನ ಜೊತೆ ಡಿಸ್ಕಸ್ ಮಾಡಬೇಕು ಅಂತ ಅನ್ನಿಸ್ಲಿಲ್ವಾ ನಿನಗೆ? ಅದು ಅರ್ಜೆಂಟಲ್ಲಿ. ನಾನು ನಿನ್ನ ಹೆಂಡತಿ, ನನ್ನ ಜೊತೆ ಇಂಥ ವಿಷಯಗಳನ್ನೆಲ್ಲ ಡಿಸ್ಕಸ್ ಮಾಡಬೇಕು ಅಂತ ಅನ್ಸೋದೇ ಇಲ್ವಾ ನಿನಗೆ? ಹೋಗ್ಲಿ ಬಿಡು, ನಾನೇ ಹೋಗಿ ತಗೊಂಡು ಬರ್ತೀನಿ, ಆದರೆ ಮದುವೆ ಮುಗಿದ ಮೇಲೆ ಹೋಗ್ತೀನಿ. ಅಲ್ಲ, ಮದುವೆ ಟೈಮಲ್ಲಿ ಕೊಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ. ನಾನು ಹೋಗಿ ಬರೋ ಅಷ್ಟರಲ್ಲಿ ಮದುವೆನೇ ಮುಗ್ದೋಗಿರುತ್ತೆ. ನಾವು ಅಷ್ಟು ದೂರದಿಂದ ಬಂದು ಮದುವೆನೇ ನೋಡಲಿಲ್ಲ ಅಂದರೆ ಏನು ಪ್ರಯೋಜನ ಹೇಳು? ಗಿಫ್ಟನ್ನು ಬೆಂಗಳೂರಿಗೆ ಹೋಗೋಕ್ಕಿಂತ ಮುಂಚೆನೇ ಕೊಟ್ಟು ಹೋಗ್ಬೋದು, ಏನು ಸಮಸ್ಯೆ ಇಲ್ಲ. ಆದರೆ ನಾನು ಈ ಮದುವೆನ ನೋಡಲೇಬೇಕು. ಅದು ಇಷ್ಟು ವಯಸ್ಸಾದ್ಮೇಲೆ ಹುಲಿಯ ಮತ್ತೆ ಗೌರ ಅವರು ಹಸೆ ಮಡೆ ಮೇಲೆ ಕೂತ್ಕೊಂಡು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋ ಕುತೂಹಲ ನನಗೆ. ಅಮ್ಮು, ನೀನಿವತ್ತು ಎಷ್ಟು ಸಂದ ಕಾಣ್ತೀವಿ ಗೊತ್ತಾ? ಬೆಳದಿಂಗಳು ರಾತ್ರಿ ಹಂಗ ನಿನಗೆ ನನ್ನ ದೃಷ್ಟಿನೇ ಆಗ್ತದ. ನಂಗಿವತ್ತು ಏಟೊಂದು ಖುಷಿ ಆಗ್ತದ ಗೊತ್ತಾ? ನಂಗೆ ಇನ್ನು ಮುಂದೆ ಎಂಥದ್ದೇ ಕಷ್ಟ ಬಂದರೂ ನಾನು ಭಯ ಪಡೋಕ್ಕಿಲ್ಲ. ಇವತ್ತು ಅದು ಏನಾರ ಆಗಲಿ ನಾನು ನಿನ್ನ ಲಗ್ನ ನೋಡಬೇಕ. ಆದ್ರೆ ನಾ ತಪ್ಪು ಮಾಡ್ತೀನಿ ಅಂತ ಅನಿಸ್ತೈತ ಕುಸೆ? ನೀನು ಬಾಳು ನೀರನ್ಯಾಗ ಕೊಚ್ಕೊಂಡು ಹೋಗ್ತಿರ್ಬೇಕಾರ ನಾ ದಂಡೆನಾಗ ನಿಂತು ಗಂಡನ ಕೂಡ ನೋಡ್ಬೇಕೇನಾ? ಮಕ್ಕಳ ಜೀವನ ಹಸನ್ ಮಾಡೋದು ಬಿಟ್ಟು ತಾಯಿಯಾದವಳು ಹಸೆ ಮನೆ ಏರ್ಬೇಕೇನಾ? ಏ ಅಮ್ಮ, ಪಾಪ ಪುಣ್ಯ ಎಲ್ಲ ಅವನ್ ನೋಡ್ಕೊಳ್ತಾನ. ನೀನ್ ನನ್ನ ಜೀವನ ಮುಗ್ದೋಯ್ತು ಅಂತ ತಿಳ್ಕೊಬೇಡ, ಇನ್ನು ಸುರುನೇ ಆಗಿಲ್ಲ ಅಂತ ತಿಳ್ಕ. ಹಂಗಾರೆ ಸುರು ಆಗ್ತೈತನ? ಅದನ್ನು ಅದ್ಯಾವ್ರೆ ನೋಡ್ಕೊಂತಾನ. ಅದ್ಯಾವ್ರು ಎಷ್ಟು ಜನರ ಕಣ್ಣೀರ್ ಒರೆಸ್ತಾನ ಹೇಳ?
ಅವನ ಲೆಕ್ಕದ ಪುಸ್ತಕದಾಗ ನನ್ನ ಕೂಸಿನ ಸರ್ದಿ ಯಾವಾಗ ಬರ್ತದೋ ಏನೋ. ನಿನ್ ಲಗ್ನ ಮಾಡಿ ತೊಟ್ಟಲ್ ತೂಗೋ ಸಮಯದಾಗ ನಾ ಮಂಟಪದಾಗ ನಿಂತು ಹೂವಿನ ಹಾರ ಹೆಂಗ್ ಹಾಕಿಸ್ಕೊಳ್ಳೆ ಕೂಸೆ. ನೀ ಹಿಂಗೆಲ್ಲ ಮಾತಾಡಿದ್ ನಂಗೆ ಬಹಳ ಕೋಪ ಬರ್ತದ. ಆಮ್ಯಾಕ್ ನಾ ಸುಮ್ಕ ಇರಕಿಲ್ಲ ನೋಡ. ಇವತ್ ನೀನ ಮಗಳು ನಾನಾ ತಾಯಿ. ನಿನ್ ಕುದ್ಕೆ ತಾಳಿ ಬೀಳಗಂಟ ನಾ ಹೇಳ್ದಂಗ್ ಕೇಳ್ಬೇಕು ಸರಿಯೇನಾ? ಹೌದು ಮಾಮ್, ಇಷ್ಟು ದಿನ ಶಾರದಾಂಬೆ ಹೆಸರು ಹೇಳ್ಕೊಂಡು ಅವಳು ತಾಳಿ ಹಾಕೋತಿದ್ಲಲ್ಲ, ಆ ತಾಳಿ ಹಿಂದೆ ರಹಸ್ಯ ನನಗೆ ಇವತ್ತು ಗೊತ್ತಾಯ್ತು. ಅವ್ಳ ಗಂಡ ಯಾರು ಅಂತ ಕೇಳ್ದ್ಯಾ? ಇಲ್ಲ ಮಾಮ್, ತಿಳ್ಕೊಳ್ಳೋ ಅಷ್ಟರಲ್ಲಿ ಏನು ಡಿಸ್ಟರ್ಬೆನ್ಸ್ ಆಗೋಯ್ತು. ಕೇಳೋದಕ್ಕೂ ಹೋಗ್ಬೇಡ. ಯಾಕೆ ಮಾಮ್? ನೀನ್ ಕೇಳ್ತಿದ್ದ ಹಾಗೆ ಸತ್ಯ ಹೇಳ್ತಾರೆ ಅಂತ ಅನ್ಕೊಂಡಿದ್ಯಾ? ಸುಮ್ನೆ ಬೇಡ್ದಿರೋ ವಿಷಯಕ್ಕೆ ನೀನ್ ಯಾಕೆ ತಲೆ ಹಾಕಿ ತಲೆ ಕೆಡಿಸ್ಕೋತಿಯಾ? ನಾನ್ ಮಾಡಕ್ ಬಂದಿರೋ ಕೆಲ್ಸನೇ ಮಾಡ್ಬೇಡ ಅಂತ ಹೇಳ್ತಿದ್ದೀರಲ್ಲ, ಅಟ್ ಲೀಸ್ಟ್ ಏನ್ ರೀಸನ್ ಅಂತಾದ್ರೂ ಹೇಳಿ. ಮಾಲಿನಿ, ನನ್ ಮಾತ್ ಕೇಳು. ನೀನಲ್ಲಿ ಎಷ್ಟು ಸೈಲೆಂಟ್ ಆಗಿರ್ತೀಯೋ ಅಷ್ಟು ನಿನಗೆ ಒಳ್ಳೇದು. ಯಾಕೆ ಅಂದ್ರೆ ಅಲ್ಲಿ ಯಾರು ಸರಿ ಇಲ್ಲ. ನೋ ಮಾಮ್, ನನಗೆ ರೀಸನ್ ಬೇಕು. ನೀವ್ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತಿದ್ದೀರಾ? ನೋಡು, ಈ ಮಾಮ್ ಮಾತನ್ನ ನೀನ್ ಕೇಳ್ತೀಯಾ ಇಲ್ವಾ? ಮಾಮ್, ದೀಪ್ತಿ ಬರ್ತಿದ್ದಾಳೆ, ನಾನು ಆಮೇಲೆ ನಿಮಗೆ ಕಾಲ್ ಮಾಡ್ತೀನಿ. ಮಾಲಿನಿ, ಇಲ್ಲೇನ್ ಮಾಡ್ತಿದ್ಯಾ? ಮಾಮ್ ಜೊತೆ ಮಾತಾಡ್ತಿದ್ದೆ. ಬಿಸ್ಲಲ್ಲಿ ನಿಂತಿದ್ಯಾ? ಟ್ಯಾನ್ ಆಗ್ಬಿಡ್ತೀಯಾ. ಆಮೇಲೆ ನಿಮ್ಮ ಮಾಮ್ ನಮ್ಮನ್ನ ಪ್ರಶ್ನೆ ಮಾಡ್ತಾರೆ, ನನ್ನ ಮಗಳನ್ನ ಕರ್ಕೊಂಡೋಗಿ ಕಪ್ ಮಾಡಿ ಕಳಿಸ್ಬಿಟ್ರಿ ಅಂತ. ಬಾ, ಒಳಗೋಗೋಣ. ಮಾಮ್ ಆ ಥರ ಏನು ಪ್ರಶ್ನೆ ಮಾಡಲ್ಲ, ಯಾಕಂದ್ರೆ ಇಲ್ಲಿಗೆ ಬರೋದು ನನ್ನ ಡಿಸಿಷನ್ ಅಲ್ವಾ. ಮದುವೆ ಕಾರ್ಯಗಳೆಲ್ಲ ನಡೀತಿದ್ಯಾ? ನಾನಂತೂ ಎಷ್ಟು ಎಕ್ಸೈಟೆಡ್ ಆಗಿದ್ದೀನಿ. ಬಾ, ಒಳಗೋಗೋಣ. ಎಲ್ಲೂ ಕಾಣಿಸ್ತಿಲ್ರ? ಈ ಪರಿಸ್ಥಿತಿಲಿ ಅವಳು ಇಲ್ದೆ ಇರೋದೇ ಬೆಟರ್ ಅಲ್ವಾ? ಅಲ್ಲ, ಮಾಲಿನಿ ಅಕ್ಕೋರ್ ಬರದೇ ಇರೋ ರೀತಿ ದೀಪ್ತಿ ಅಕ್ಕೋರ್ ಏನೋ ಪ್ಲಾನ್ ಮಾಡಿದಾರಂತ. ನನಗೂ ಆ ಪ್ಲಾನ್ ಏನು ಅಂತ ಗೊತ್ತಾಯ್ತು, ಆದ್ರೆ ನನಗೆ ಯಾಕೋ ಆ ಪ್ಲಾನ್ ಸರಿ ಕಾಣಿಸ್ತಿಲ್ಲ. ಹೂವಿ, ಆರಾಮಾಗಿರು. ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ? ಏನಾಗ್ಬೇಕು ಅದೇ ಆಗತ್ತೆ. ಬೆಂಕಿ ಮೇಲೆ ನಿಂತಿದ್ದೀನ, ಹೆಂಗ್ ಆರಾಮಾಗಿರತ್ ಸರ? ನಿನಗೆ ಫಸ್ಟ್ ಟೈಮ್ ತಾಳಿ ಕಟ್ಟಬೇಕಾದ್ರೂ ಇಷ್ಟು ಟೆನ್ಷನ್ ಆಗಿರಲಿಲ್ಲ, ಆದರೆ ಇವತ್ತು ಯಾಕೋ ತುಂಬ ಭಯ ಆಗ್ತಿದೆ. ಒಳ್ಳೆ ಜ್ವಾಲಾಮುಖಿ ಮೇಲೆ ನಿಂತಿದ್ದೀನಿ ಅಂತ ಅನ್ನಿಸ್ತಿದೆ. ಹೌದು ಸರ, ನಿಮ್ಮ ಹಣೆ ಬರ ಸರಿಗಿಲ್ಲ ನೋಡ್ರ, ಅದ್ಕ ನನಗೆ ಎರಡೆರಡು ಸಲ ತಾಳಿ ಕಟ್ಟಿವ್ರ. ನಿನಗೆ ನನಗಿಂತ ಒಳ್ಳೆ ಗಂಡ ಸಿಗ್ತಿದ್ದ ಅನ್ಸುತ್ತೆ. ನಾನು ನಿನಗೆ ತಾಳಿ ಕಟ್ಟಿದ್ದಕ್ಕೆ ನನ್ನ ಜೊತೆ ತಗ್ಲಾಕೊಂಡಿದ್ಯಾ? ಹಾಗೆಲ್ಲ ಏನು ಹೇಳ್ಬ್ಯಾಡ್ರ. ಗಂಡ ಆಗೋನನ್ನ ಸ್ವರ್ಗದಲ್ಲೇ ಅದ್ಯಾವ್ರು ನಿಶ್ಚಯ ಮಾಡಿರ್ತಾನ, ಅದನ್ನ ಯಾರಿಂದನೂ ತಪ್ಪಿಸಕ್ ಆಗಕ್ಕಿಲ್ರ. ಹಾಗಂತ ಅನ್ಕೋಬೇಕು ಅಷ್ಟೆ. ಮೊದಲನೇ ಸಲ ತಾಳಿ ಕಟ್ಟಿದಾಗ ಭೂಕಂಪನೇ ಆಯ್ತು, ಈಗ ಏನೇನಾಗುತ್ತೋ. ಹೆಣ್ಣು ಯಾವ್ಯಾವ ವಿಷಯದಾಗ ಸಂತೋಷ ಪಡ್ಬೇಕೋ ಅಂತ ವಿಷಯದಲ್ಲೆಲ್ಲ ಬರೀ ನಾನು ದುಃಖನೇ ಅನುಭವಿಸಿದೀನ. ಇತ್ಲಾಗ ಅದನ್ನ ಸಂಭ್ರಮಿಸಕ್ಕೂ ಆಗ್ತಿಲ್ಲ, ಅತ್ಲಾಗ ಅದನ್ನ ಸಂಭಾಳಿಸೋ ಶಕ್ತಿನೂ ಇಲ್ರ. ನೀವೇನು ಭಯ ಪಡಬೇಡಿ, ಸಾಯೋ ಪರಿಸ್ಥಿತಿ ಏನಾದ್ರು ಬಂದ್ರ ನಾನ್ ನಿಮ್ ಜೊತೆಯಾಗಿರ್ತೀನ. ನಿಮ್ಮ ಪ್ರಾಣ ಬೇಕಾದ್ರೂ ಬೇಕಾದ್ರೂ ಕೊಡ್ತೇನೆ. ತನ ಜೋಮ ಜೋಮ ಮನ ಜೋಮ ಜೋಮ ತನ ಜೋಮ ಜೋಮ ಮನ ಜೋಮ ಜೋಮ ಮನ ಜೋಮ ಜೋಮ ತನ ಜೋಮ 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 ಒಂದ್ ನಿಮಿಷ. ಮಾಲಿನಿ, ನೀನ್ ಬಿಸ್ಲಲ್ಲಿ ಓಡಾಡಿ ತುಂಬಾ ಸುಸ್ತಾಗಿರ್ತೀಯ, ತಗೋ ಜ್ಯೂಸ್ ಕುಡಿ.
ಏನ್ ಸ್ಪೆಷಲ್ಲು? ಜ್ಯೂಸ್ ಕೊಡ್ತಿದ್ದೀರಲ್ಲ. ಇದು ನಿಂಬೆಹಣ್ಣಿನ ಶರಬತ್ತು. ಸಾಮಾನ್ಯವಾಗಿ ಹಳ್ಳಿ ಕಡೆ ಮದುವೆ ಮನೇಲಿ ಕೊಡ್ತಾರೆ. ನನಗೆ ಕೊಟ್ಟರು, ನಾನು ಕುಡ್ದೆ ತುಂಬ ಚೆನ್ನಾಗಿತ್ತು, ನಿಮಗೂ ಕೊಡು ಅಂತ ಹೇಳಿದ್ರು, ಅದಕ್ಕೆ ತಂದೆ. ಕುಡಿ. ಈ ಹಾಳಾದ ಕೊಂಪೆಲಿ ನೆಟ್ವರ್ಕೇ ಸಿಗ್ತಿಲ್ಲ. ನೆಟ್ವರ್ಕ್ ಸಿಗೋದಕ್ಕೆ ಕಿಲೋಮೀಟರ್ ಗಟ್ಟಲೆ ಎಲ್ಲ ನಡ್ಕೊಂಡು ಹೋಗ್ಬೇಕು. ಫೋನ್ ಯಾವಾಗಲೂ ಕೈಯಲ್ಲೇ ಇಟ್ಕೊಂಡಿರ್ಬೇಕು. ಇರಿ, ಒಂದು ನಿಮಿಷ ಫೋನ್ ಅಟೆಂಡ್ ಮಾಡಿ ಬರ್ತೀನಿ. ಮಾಲಿನಿ, ಜ್ಯೂಸ್ ಕುಡ್ಕೊಂಡು ಹೋಗು. ಮಾಲಿನಿ, ದೀಪ್ತಿ ಅಕ್ಕೋರ ಬಾಸಿಂಗ ಕಾಣ್ತಿಲ್ರ? ಗೌರ ಹುಲಿಯಪ್ಪಂಗೆ ಅಂತ ತಂದಿದ್ದು, ನೀವೇನಾದ್ರೂ ನೋಡಿದ್ರ? ನನಗೆ ಗೊತ್ತಿಲ್ಲ, ಇಲ್ಲೇ ಎಲ್ಲೋ ಇರಬೇಕು ನೋಡಿ. ಇಲ್ಲೇ ರೂಮಲ್ಲಿ ಇತ್ತು ಅಂತ ಹೇಳಿದ್ರ? ಮಾಲಿನಿ ಜ್ಯೂಸ್ ಕುಡಿತಾಳೋ ಇಲ್ವೋ ಗೊತ್ತಾಗ್ಬೇಕಲ್ಲ, ಏನ್ ಮಾಡೋದು? ಏನ್ ಯೋಚನೆ ಮಾಡ್ತಿದ್ದೀರಾ? ಏನಾದ್ರೂ ಸಮಸ್ಯೆ ಏನ್ರ? ಹಾಗೇನಿಲ್ಲ ಕೆಂಪಕ್ಕೋರೆ, ಹಾಗೇನಾರ ಇದ್ರ ಹೇಳ್ರ, ನಾ ಸಹಾಯ ಮಾಡ್ತೇನ. ಸರಿ, ನಾನು ಬಾಸಿಂಗ ಹುಡುಕ್ತೀನಿ, ಸಿಕ್ಕಿದ್ರೆ ತಂದ್ಕೊಡ್ತೀನಿ, ನೀವು ಹುಡುಕಿ. ಸರಿ. ಏನ್ ರಾಹುಲ್, ಇದು ನಿಂದೆ ಮದುವೆ ಅನ್ನೋ ರೆಡಿ ಆಗಿದ್ಯಾ? ಮತ್ತೆ ಮಾಲಿನಿಗೇನಾದ್ರೂ ಚಾಳಿ ಕೊಟ್ಟ ಪ್ಲಾನ್ ಇದೆಯಾ? ಚೇಚೆ, ಆತರ ಎಲ್ಲ ಏನಿಲ್ಲ ಬ್ರೋ. ಆಕ್ಚುಲಿ ಈ ಊರಿನ ಜನಗಳಿಗೆ ನಾನಂದ್ರೆ ವಿಶೇಷವಾದ ಗೌರವ. ಹುಲಿಯವ್ರ ಬಗ್ಗೆ ಒಂದು ಆರ್ಟಿಕಲ್ ಬರ್ತಿದೆ, ಅದರಿಂದ ಅವ್ರ ಮೇಲೆ ಇದ್ದಿದ್ದ ಆಪಾದನೆಗಳೆಲ್ಲ ಕ್ಲಿಯರ್ ಆಯ್ತು. ಹಾಗಾಗಿ ಈ ಜನಗಳಿಗೆ ನಾನಂದ್ರೆ ಒಂದು ಪ್ರೀತಿ. ಇದೆಲ್ಲ ಅವ್ರದೇ ಪ್ಲಾನ್. ಹುವಿ, ರಾಹುಲ್ ನೋಡೋದಕ್ಕೆ ಹೇಗೆ ಕಾಣಿಸ್ತಾ ಇದ್ದಾನೆ? ನನಗಂತೂ ಮದುವೆಗೆ ರೆಡಿ ಆಗಿರೋ ಗಣಿತ ನನ್ನ ಕಾಣಿಸ್ತಾ ಇದ್ದಾನೆ. ನೋಡಿದೆ ರಾಹುಲ್, ಹೂವಿಗೂ ಅದೇ ಫೀಲ್ ಆಗಿದೆ. ಈ ಜ್ಯೂಸ್ ನನ್ಗ ಇವನ್ಗ ನಿಮ್ಗ? ಇದನ್ನ ನಾನು ಕುಡಿಯೋದಕ್ಕಿಂತ ನೀನ ಕುಡಿಯೋ. ಬೆಳಗ್ಗೆಯಿಂದ ತುಂಬ ಓಡಾಡ್ತಾ ಇದೀಯ, ಕುಡಿದು ಸ್ವಲ್ಪ ಶಕ್ತಿ ಬರ್ಸ್ಕೊ. ಹುಲಿಯಪ್ಪನ ಮದುವೆಗೆ ನಿಂದೆ ತಾನೆ ಹವ. ಅವ್ರಿಗ್ ನಾನ್ ಬ್ಯಾರೆದ್ ಕೊಡ್ತೀನಿ ಅಣ್ಣ, ಇದನ್ನ ನಿಮ್ಗೆ ಅಂತಾನೆ ತನ್ನ. ಥ್ಯಾಂಕ್ ಯು ಬ್ರೋ. ಒಂದ್ ನಿಮಿಷ, ಅದನ್ ಕುಡಿಬೇಡ. ಯಾಕೆ? ಇದ್ರಲ್ಲಿ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಹಾಕಿದ್ದಾರೆ. ವಾಟ್? ನಿದ್ದೆ ಮಾತ್ರನ? ಹೌದು. ಯಾರು, ಯಾಕೆ ಹಾಕಿದ್ದಾರೆ? ಎಲ್ಲ ಹೇಳ್ತೀನಿ. ಛೇ, ಈ ನೆಟ್ವರ್ಕೇ ಸಿಗಲ್ವಲ್ಲ. ಯಾವ್ದಿದು ಅನ್ನೋನ್ ನಂಬರ್? ಹಲೋ. ಹಲೋ, ಮಾಲಿನಿ ಮೇಡಮ್ ಅವ್ರೇನ್ರಿ? ಹೌದು, ಯಾರು ಮಾತಾಡ್ತಿರೋದು? ಹೂವಿ ಮದುವೆ ಆಗಿರೋ ಗಂಡ ಯಾರು ಅನ್ನೋದ್ರ ಬಗ್ಗೆ ತಿಳ್ಕೋಬೇಕಾಗಿತ್ತಲ್ಲನ್ರಿ ನೀವು? ಮೊದ್ಲು ನೀವ್ ಯಾರು ಅಂತ ಹೇಳಿ, ಆಮೇಲೆ ವಿಷಯ ಮಾತಾಡೋಣ. ಬರೀ ಕ್ಯೂರಿಯಾಸಿಟಿ ಬೆಳ್ಸದೆ ಆಗೋಯ್ತು. ಸತ್ಯ ಯಾರಪ್ಪನ ಮನೆ ಆಸ್ತಿನೂ ಅಲ್ರಿ ನಿಮ್ ಕಾಲ್ ಬಳಿ ಬಂದ್ ಬೀಳಕ. ಅದ್ರ ಬೆನ್ ಹತ್ಬೇಕ ಆಗ್ಲೇ ಅದ್ರ ರೂಪ ಏನಂತ ಗೊತ್ತಾಗದ. ನಿಮ್ ಫಿಲಾಸಫಿ ಎಲ್ಲ ಬೇಕಾಗಿಲ್ಲ, ಜಾಸ್ತಿ ಕತೆ ಹೇಳ್ಬೇಡಿ, ವಿಷಯ ಏನು ಅಂತ ಹೇಳಿ. ಆದ್ರೆ ಮೇಡಮ್ ಅವರ, ಇಷ್ಟು ದೊಡ್ಡ ವಿಷಯನ ಫೋನ್ನಾಗ ಹೇಳಕ್ ಆಕೈತೇನ? ಸರಿ, ಬನ್ ನನ್ನ ಮೀಟ್ ಮಾಡಿ, ನಾನು ಚನ್ವಲ್ಸೆಲ್ಲಿದ್ದೀನಿ. ಹಂಗೆಲ್ಲ ಎಲ್ಲರ ಮುಂದೆ ಬರಕ್ ಆಕೈತೇನ್ರಿ ಮೇಡಮ್ ಅವರ? ಸತ್ಯ ಬೇಕಾಗಿರೋದು ನಿಮಗ್ ಹೌದಿಲ್ಲ, ನೀವ ಬರ್ಬೇಕು. ಎಲ್ಲಿದ್ದೀರಾ ನೀವು? ಇದೇ ಊರಲ್ಲಿದ್ದೀರಾ? ಹೌದ್ರಿ. ಆದ್ರೆ ಸತ್ಯ ಹೇಳಿದ ಮ್ಯಾಗ ಸ್ವಲ್ಪ ನಮ್ ಕೈ ಬಿಸಿ ಮಾಡ್ಬೇಕು ನೋಡ್ರಿ. ಏನು ಬಿಸಿ? ಶಾಖ ಕೊಟ್ಟು ಬಿಸಿ ಮಾಡ್ಬೇಕಾ? ಒಂದ್ ಮನೆ ಹಂಗ ರೊಕ್ಕ ಅನ್ನೋ ಬೆಂಕಿನ ಕಾಸ್ಬೇಕು. ಸರಿ, ಓಕೆ. ಎಲ್ಲಿಗ್ ಬರ್ಬೇಕು ನಾನು?
ಎಂಥ ದರಿದ್ರ ಭಾಗ್ಯವೋ ಈ ಹುಲಿ ಎಂದು ನಾ ಕಾಣೆ. ಪ್ರೀತಿ ಆಗೋಳ್ನ ಮದುವೆ ಆಗೋಕ್ಕೆ ಈಟ್ ವರ್ಷ ಬೇಕಿತ್ತ? ಬುದ್ಧಿ ಕೆಟ್ಟದ ಇವಂದು, ನಮ್ ಗೌರಂಗಿಂತ ಒಳ್ಳೆ ಹುಡುಗಿನೇ ಸಿಕ್ಕಿರೋಳು. ದೊಡ್ಡ ಬಡ್ಡಿದು ಪುರೋಹಿತ್ರ, ಇದೇ ಮಂಟಪದಾಗ ಇನ್ನೂ ಒಂದ್ ಲಗ್ನ ನಡೀತದ. ನನ್ ಕೂಸ್ದು ಅಳಿಯಂದ್ರದು ಆ ವಿಷಯ ನಿಮ್ಗೆ ತಿಳಿದೈತೆನ? ಗೊತ್ತಾಯ್ತು, ಕರೀರೇ ಬೇಗ ಅವರನ್ನ, ಮಾಡ್ಬಿಡೋಣ ಒಟ್ಟಿಗೆ. ಸರಿ, ನಾನೇ ಹೋಗಿ ಹುಡ್ಕೊಂಡ್ ಬರ್ತೇನೆ. ನೀವ್ಯಾಕೆ ಹೋಗ್ತೀರಾ ಕರ್ಕೊಂಡ್ ಬರೋದಕ್ಕೆ? ನೀವ್ ಇಲ್ಲೇ ರೀ, ಬೇರೆ ಯಾರನ್ನಾದ್ರೂ ಕಳ್ಸಿ ಕರ್ಕೊಂಡ್ ಬರ್ಲಿ. ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು ಅಲ್ಲ, ಯಾಕೆ ಅವ್ರಿಗೆ ಆಸಕ್ತಿ ಇಲ್ವಾ? ಅದ್ಯಾಕೆ ಹಿಂಗ್ ಹೇಳಿರ? ಅವರು ಮಾತು ಕೊಟ್ಟಾರ, ಬರ್ಲೇಬೇಕ. ಅವ್ರು ಬರ್ಲಿಲ್ಲ ಅಂದ್ರ ನಾ ಕೂಡ ಲಗ್ನ ಆಗಂಗಿಲ್ಲ. ಅವ್ರು ಎಲ್ಲಿ ಹೋಗ್ತಾರ ಹೋಗ್ಲಿ, ನೀ ಇರಾ. ರಾಹುಲ್ ಸರ ಬರ್ದಿದ್ರೆ ಏನಂತೆ? ನೀ ಗೌರ ಕೂತ್ಕಿ ತಾಳಿ ಕಟ್ಟ. ನಾ ಮಾತ್ ಕೊಟ್ಟಿನಿ ಕಳವ, ಅವ್ರು ಬರ್ಲೇಬೇಕ. ಇದೇ ಮಂಟಪದಾಗ ನಮ್ ಲಗ್ನ ಜೊತೆಯಾಗ ಅವ್ರ ಲಗ್ನ ಆಗ್ಬೇಕ. ನಾನು ಕರ್ಕೊಂಡ್ ಬರ್ತೇನೆ. ಕರ್ಮ ಇವ ಹಿಂಗ ಇರೋದಕ್ಕ ಈಟ್ ವರ್ಷ ಆದ್ರೂ ಇವನಿಗೆ ಲಗ್ನ ಆಗಿಲ್ಲ. ಇವಕ್ಕೆಲ್ಲ ಯಾವಾಗ ಬುದ್ಧಿ ಬರ್ತದೋ ಏನೋ.